ರೈತ ಮುಖಂಡರ ಜೊತೆ ಸಿಎಂ ಕುಮಾರಸ್ವಾಮಿ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್, ಕುರುಬೂರು ಶಾಂತಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ರೈತರ ಸಾಲಮನ್ನಾ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗುತ್ತೆ. ಪ್ರಮುಖವಾಗಿ ಅಂದರೆ ಇವತ್ತೇನು ರಾಜ್ಯ ಸಚಿವ ಸಂಪುಟ ಸಭೆ ಆಲ್ರೆಡಿ ಆರಂಭ ಆಗಿತ್ತು. ಸದಾದ ನಂತರ ಇದೀಗ ರೈತ ಮುಖಂಡರ ಜೊತೆ ಕೂಡ ಸಿಎಂ ಕುಮಾರಸ್ವಾಮಿ ಸಭೆ ಪ್ರಾರಂಭ ಮಾಡಿದ್ದಾರೆ. ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್, ಕುರುಬೂರು ಶಾಂತಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸೊ ಸಭೆಯಲ್ಲಿ ಮೇನ್ ಆಗಿ ಅಂದರೆ ರೈತರ ಸಾಲ ಮನ್ನಾ ಏನಿದೆ ಅದರ ಬಗ್ಗೆನೇ ಹೆಚ್ಚಿನ ಒಂದು ಚರ್ಚೆ ನಡೆಸಲಾಗುತ್ತೆ. ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರೂ ಕೂಡ ಪ್ರಮುಖವಾಗಿ ಸಾಲ ಮನ್ನಾ ಏನಿದೆ, ಸೊ ಅದರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಯನ್ನು ನಡೆಸಿ ನಂತರ ಏನೆಲ್ಲ ಒಂದು ಬೆಸ್ಟ್ ಮಾಡಬಹುದು ರಾಜ್ಯದ ರೈತರಿಗೆ ಅದರ ಬಗ್ಗೆ ಯೋಚನೆ ಮಾಡಲಾಗುತ್ತೆ. ಎಸ್ ವೀಕ್ಷಕರೇ, ಜೆಡಿಎಸ್ನ ಪ್ರಣಾಳಿಕೆಯಲ್ಲಿ ಒಂದು ಭರವಸೆ ಇತ್ತು. ಪ್ರಮುಖವಾಗಿ ಗಮನಿಸೋದಾದರೆ ಸಂಪೂರ್ಣವಾಗಿ ರೈತರ ಸಾಲ ಮನ್ನವನ್ನು ಮಾಡಲಾಗುತ್ತೆ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ಮುಖ್ಯಮಂತ್ರಿ ಆದ ನಂತರ ಕುಮಾರಸ್ವಾಮಿಯವರು ಬೇರೆ ರೀತಿ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳ ಪ್ರಮುಖವಾಗಿ ವಿರೋಧ ಪಕ್ಷವಾದಂಥ ಬಿಜೆಪಿಯಿಂದ ಕೇಳ್ಪಡ್ತು. ಇದೇ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಕೂಡ ಬಿಜೆಪಿ ಕರೆ ನೀಡಿತ್ತು. ಆದರೆ ಅದೊಂದು ಯಶಸ್ವಿ ಆಗಿರಲಿಲ್ಲ, ಯಾಕೆಂದರೆ ಪ್ರಮುಖವಾಗಿ ರೈತ ಸಂಘಟನೆಗಳು ಅದಕ್ಕೆ ಸಾಥ್ ನೀಡಲಿಲ್ಲ. ಇಟ್ ಇಸ್ ಟೂ ಅರ್ಲಿ, ಯಾಕೆಂದರೆ ಎಲ್ಲೂ ಕೂಡ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡೋದಿಲ್ಲ ಅಂತ ಹೇಳಿಲ್ಲ. ಸೊ ಹೀಗಾಗಿ ನಾವು ಈಗಲೇ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ ಅನ್ನುವಂಥ ಒಂದು ಪ್ರತಿಕ್ರಿಯೆ ರೈತ ಸಂಘಟನೆಗಳಿಂದ ಸಿಕ್ಕಿತ್ತು. ಅದೇ ನಿಟ್ಟಿನಲ್ಲಿ ನಾನೊಂದು ಸುದೀರ್ಘವಾದ ಚರ್ಚೆಯನ್ನು ರೈತ ಮುಖಂಡರ ಜೊತೆ ನಡೆಸಿ ನಂತರ ನಿರ್ಧಾರವನ್ನು ನಾನು ಪ್ರಕಟ ಮಾಡ್ತೀನಿ ಅನ್ನುವಂಥ ಮಾತನ್ನು ಸಿಎಂ ಕುಮಾರಸ್ವಾಮಿ ಹೇಳಿದರು. ಅದೇ ನಿಟ್ಟಿನಲ್ಲಿ ಇದೀಗ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್, ಕುರುಬೂರು ಶಾಂತಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ರೈತರ ಸಾಲ ಮನ್ನಾ ಕುರಿತಾಗಿ ಪ್ರಮುಖವಾಗಿ ಅದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಸಾಲ ಮನ್ನಾ ಯಾವ ರೀತಿ ಮಾಡಬಹುದು, ಹಾಗೆಯೇ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ವಾಪಸ್ ತರಬಹುದು, ಅದು ಮಾಡಿದರೆ ಸೊ ಏನು ನಷ್ಟ ಏನು ಲಾಭ ಎಲ್ಲವನ್ನೂ ಸುದೀರ್ಘವಾಗಿ ಚರ್ಚೆ ನಡೆಸಿ ನಂತರ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಸಂಪೂರ್ಣ ಸಾಲಮನ್ನದ ಭರವಸೆ ಇತ್ತು. ಅದಾದ ನಂತರ ಅಂದರೆ ಕುಮಾರಸ್ವಾಮಿಯವರು ಸಿಎಂ ಆದ ನಂತರ ಇಲ್ಲ ಸಾಧ್ಯ ಇಲ್ಲ ಅಂತ ಒಂದ್ಸತಿ ಹೇಳಿದ್ರೂ ಕೂಡ ಆದರೆ ಸಾಲ ಮನ್ನಾ ಮಾಡ್ತೇನೆ, ಆದರೆ ಸಂಪೂರ್ಣ ಸಾಲ ಮನ್ನವೋ ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕಾಗತ್ತೆ. ಯಾಕಂದರೆ ನಾನು ಮೈತ್ರಿ ಮಾಡ್ಕೊಂಡಿದ್ದೇನೆ, ಅಂದರೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದೆ ಕಾಂಗ್ರೆಸ್ ಜೊತೆ. ಹೀಗಿರಬೇಕಾದ್ರೆ ಅಲ್ಲಿಂದಲೂ ಕೂಡ ಕೇಳಬೇಕಾಗತ್ತಲ್ಲ. ಸೊ ಅಲ್ಲಿಯ ಶಾಸಕರು ಏನಿದ್ದಾರೆ, ಸೊ ಅವರ ಜೊತೆ ಕೂಡ ನಾನು ಮಾತಾಡಬೇಕಾಗತ್ತೆ. ನಾನು ಒಬ್ಬನೇ ಡಿಸಿಷನ್ ಮೇಕರ್ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅವರ ಮಾತಿಗೆ ಪ್ರತಿಧ್ವನಿಯಾಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಒಂದು ಬಾರಿ ಹೇಳಿದರು, ಅಂದರೆ ಇಡೀ ರಾಜ್ಯದ ಜನತೆ ಸಂಪೂರ್ಣವಾಗಿ ಜೆಡಿಎಸ್ಗೆ ಅಂದರೆ ಬಹುಮತವನ್ನು ಕೊಟ್ಟು ಗೆಲ್ಲಿಸಲಿಲ್ಲ. ಹೀಗಿರಬೇಕಾದ್ರೆ ನಾವೊಬ್ಬರೇ ಹೇಗೆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ, ಒಂದು ವೇಳೆ ಹಾಗೇನಾದ್ರೂ ಆಗಿದ್ದಿದ್ರೆ ಅದು ಕತೆ ಬೇರೆ, ಆದರೆ ಈಗ ಹಾಗಾಗೋದಿಲ್ವಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಸಾಲ ಮನ್ನಾ ಮಾಡ್ತೇನೆ, ಆದರೆ ಸಾಲ ಮನ್ನದ ಮೊದಲು ಒಂದು ಚರ್ಚೆ ಆಗಲೇಬೇಕಾಗತ್ತೆ. ಯಾಕೆಂದರೆ ಸಂಪೂರ್ಣ ಸಾಲ ಮನ್ನಾ ಇಸ್ ನಾಟ್ ಅಟ್ ಆಲ್ ಅ ಜೋಕ್. ಯಾಕೆಂದರೆ ಸಂಪನ್ಮೂಲ ಏನಿದೆ, ರೀತಿ ನಾವು ಕ್ರೋಢೀಕರಣ ಮಾಡಬಹುದು, ಅದೆಲ್ಲವನ್ನು ನಾವು ಥಿಂಕ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತು ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಇದೇ ನಿಟ್ಟಿನಲ್ಲಿ ಡಿ ಸಿ ಎಂ ಪರಮೇಶ್ವರ್ ಆಗಿರ್ಬೋದು, ಹಾಗೆಯೇ ಸಿ ಎಂ ಕುಮಾರಸ್ವಾಮಿ. ಸೊ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಇತ್ತು, ಅದಾದ ನಂತರ ಇದೀಗ ರೈತ ಮುಖಂಡರ ಜೊತೆ ಸಿಎಂ ಕುಮಾರಸ್ವಾಮಿ ಸಭೆಯನ್ನು ಆರಂಭ ಮಾಡಿದ್ದಾರೆ. ನೀವು ವಿಜುವಲ್ಸಲ್ಲಿ ಕೂಡ ನೋಡ್ತಾ ಇದ್ದೀರಿ, ಹಲವಾರು ರೈತರು ಭಾಗಿಯಾಗಿದ್ದಾರೆ, ಪ್ರಮುಖವಾಗಿ ರೈತ ಮುಖಂಡರು ಕೂಡ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ರೈತರ ಸಾಲ ಮನ್ನವನ್ನು ಯಾವ ರೀತಿ, ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ.
ಹಾಗೆಯೇ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆದರೂ ಕೂಡ ಪ್ರಮುಖವಾಗಿ ಸಾಲ ಮನ್ನದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮತ್ತು ಸರ್ಕಾರದ ಬಗ್ಗೆ ಎಲ್ಲೋ ಒಂದು ಕಡೆ ಆತಂಕವೂ ಸೃಷ್ಟಿಯಾಗ್ತಕ್ಕಂಥ ಈ ಸರ್ಕಾರ ರೈತರ ಪರವಾಗಿ ಇದೆಯೋ ಇಲ್ಲವೋ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಪಟ್ಟಿದ್ದಾರೆ. ಇವತ್ತಿನ ಈ ಒಂದು ಸಭೆಯನ್ನು ಕರೆದಿರತಕ್ಕಂಥ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯಿಂದ ತಾವೇನು ಬಂದಿದ್ದೇನೆ. ಸಮ್ಮಿಶ್ರ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಮತ್ತು ನಾನು ಈ ವಿಷಯದಲ್ಲಿ ನಾಡಿನ ನನ್ನ ರೈತ ಬಂಧುಗಳಿಗೆ ಯಾವುದೇ ರೀತಿಯ ಆತಂಕ ಒಳಗಾಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ತರಾತುರಿನಲ್ಲಿ ನಾನು ನಿನ್ನೆ ದಿನ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ತಕ್ಷಣ ಈ ನಾಡಿನ 30 ಜಿಲ್ಲೆಯಿಂದ ರೈತ ಸಂಘಟನೆಗಳೇನಿದ್ದಾವೆ, ರೈತ ಸಂಘಟನೆಯ ಮುಖಂಡರುಗಳು ಮತ್ತು ಕೆಲವು ಪ್ರಗತಿಪರ ರೈತರು ಸಂಘಟನೆಯಲ್ಲಿ ಭಾಗವಹಿಸದೇ ಇರತಕ್ಕಂಥವ್ರು ಏನಿದ್ದಾರೆ, ಅವರೆಲ್ಲರಿಗೂ ವಿಧಾನಸೌಧಕ್ಕೆ ಇವತ್ತಿನ ಸಭೆಯಲ್ಲಿ ಭಾಗವಹಿಸತಕ್ಕಂಥದ್ದಕ್ಕೆ ಮನವಿಯನ್ನು ಸರ್ಕಾರದಿಂದ ಮಾಡಿ ಅಂತಕ್ಕಂಥ ಸೂಚನೆಯನ್ನು ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ದೆ. ಅವರ ಒಂದು ಮನವಿ ಮೇರೆಗೆ ನಾಡಿನ 30 ಜಿಲ್ಲೆಯಿಂದ ಹಲವಾರು ಪ್ರಮುಖ ರೈತ ಸಂಘದ ಮುಖಂಡರುಗಳು ರೈತರ ಬಗ್ಗೆ ತಮ್ಮದೇ ಆದಂಥ ಒಂದು ದೃಷ್ಟಿಕೋನಗಳನ್ನು ಇಟ್ಟು ಆ ರೈತರ ಪರವಾಗಿ ಧ್ವನಿ ಎತ್ತಿ ಹಲವಾರು ರೀತಿಯ ಹೋರಾಟಗಳಲ್ಲಿ ಭಾಗವಹಿಸಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಲವಾರು ಸಂಘಟನೆ ಮುಖಂಡರುಗಳು ತಾವೆಲ್ಲ ಇವತ್ತು ಈ ಸಭೆಗೆ ಬರ್ತಕ್ಕಂಥವ್ರ ಮುಖಾಂತರ ಸರ್ಕಾರದ ಮನವಿಗೆ ತಾವು ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೆ ಈ ಸಮ್ಮಿಶ್ರ ಸರ್ಕಾರದ ಪರವಾಗಿ ನಾನು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಮೊದಲನೆಲ್ಲ ಬಯಸ್ತೇನೆ. ಪ್ರಾರಂಭದಲ್ಲಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನನ್ನ ಒಂದು ಬದ್ಧತೆ ಏನಿದೆ, ನಮ್ಮ ಸಮ್ಮಿಶ್ರ ಸರ್ಕಾರದ ಬದ್ಧತೆ ಏನಿದೆ, ಆ ವಿಷಯಗಳ ಬಗ್ಗೆ ನಾನು ಏನು ಈಗಾಗಲೇ ಕಳೆದ ಒಂದು ವಾರದಿಂದ ಮತ್ತು ಅದಕ್ಕಿಂತ ಮುಂಚೆ ನಾನು ನನ್ನ ನಾಡಿನ ಜನತೆಗೆ ಒಂದು ಚುನಾವಣೆಯ ಪೂರ್ವದಲ್ಲಿ ಮಾತೇನು ಕೊಟ್ಟಿದ್ದೇನೆ ಆ ಮಾತನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ರಲ್ಲಿ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಸಮ್ಮಿಶ್ರ ಸರ್ಕಾರದಲ್ಲಿ ಇಲ್ಲ ಅನ್ನೋದನ್ನು ನಾನು ಮತ್ತು ಪರಮೇಶ್ವರ್ ಇಬ್ಬರು ಜಂಟಿ ನಾಯಕರು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಈ ಸರ್ಕಾರದ ಜವಾಬ್ದಾರಿಯನ್ನು ನಾವಿಬ್ಬರು ಏನು ಒತ್ತಿದ್ದೇವೆ, ಈಗ ನಾವಿಬ್ಬರೂ ಕೂತು ಸಹಮತವನ್ನು ನಿಮ್ಮ ಜೊತೆ ವ್ಯಕ್ತಪಡಿಸಲಿಕ್ಕೆ ಮೊದಲನೇದಾಗಿ ಬಯಸ್ತಾ ಇದ್ದೇನೆ. ಈಗಾಗಲೇ ಯಾವ ರೀತಿಯಲ್ಲಿ ನನ್ನ ರೈತನಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅನ್ನೋದ್ರ ಬಗ್ಗೆ ಕೆಲವು ರೂಪುರೇಷೆಗಳನ್ನು ಸಿದ್ಧ ಮಾಡಿಟ್ಟಿದ್ದೆ. ನಾನು ಯಾವುದೇ ಒಂದು ತೀರ್ಮಾನ ಮಾಡಬೇಕಾದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆನೂ ನಾನು ವಿಶ್ವಾಸ ತಗೊಂಡೇ ಕೆಲಸ ಮಾಡಬೇಕು. ಅವ್ರ ವಿಶ್ವಾಸ ಇದ್ದ ನಾನು ಕೆಲಸ ಮಾಡ್ಲಿಕ್ಕೂ ಆಗುದಿಲ್ಲ. ಅದರ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸಭೆ ಈಗ ಆಲ್ರೆಡಿ ಆರಂಭವಾಗಿದೆ. ಸೊ ಆಲ್ರೆಡಿ ಶುರು ಮಾಡುವಾಗಲೇ ಹೇಳ್ತಾ ಇದ್ರು, ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಅಂದರೆ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಹಾಗೇನೆ ನನ್ನ ಒಂದು ನಮಸ್ಕಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಅವರು ಸಭೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನೆಲ್ಲ ರೂಪುರೇಷೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು, ಮುಂಚೆ ಯಾವ ರೀತಿಯಾಗಿ ಒಂದು ಮ್ಯಾಪ್ ಅಂದರೆ ಒಂದು ರಫ್ ಮ್ಯಾಪ್ ಯಾವ ರೀತಿ ಹಾಕಿಕೊಳ್ಳಲಾಗಿತ್ತು, ಅದು ಆ್ಯಕ್ಚುಯಲ್ ರಿಯಾಲಿಟಿಯಾಗಿ ಮಾರ್ಪಾಡಾಗಬೇಕಾದ್ರೆ ಯಾವ ರೀತಿ ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ಹಾಗೆ ಅದನ್ನು ಯಥಾವತ್ ಇಳಿಸಿಬಿಡಬಹುದಾ, ಅದೆಲ್ಲದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇದೀಗ ಆಲ್ರೆಡಿ ರೈತ ಮುಖಂಡರ ಜೊತೆ ಸಿ ಎಂ ಕುಮಾರಸ್ವಾಮಿ ಸಭೆಯನ್ನು ಆರಂಭ ಮಾಡಿದ್ದಾರೆ.
ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಇನ್ನು ಕುರುಬೂರು ಶಾಂತಕುಮಾರ್ ಸೇರಿದಂತೆ ಹಲವಾರು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ನೀವು ವಿಷಯಲ್ಲಿ ಕೂಡ ನೋಡಬಹುದು, ನಮ್ಮ ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡ್ತಾ ಇದ್ದಾರೆ, ಸೊ ಪ್ಯಾನ್ ಮಾಡಿದ್ದಾರೆ. ಸೊ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥ ಒಂದು ಅಂದಾಜು ನಿಮಗೆ ಕೂಡ ಸಿಗ್ತಾ ಇದೆ. ಸೊ ಸಾಕಷ್ಟು ಜನ ರೈತ ನಾಯಕರು ಇವತ್ತು ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರೈತರ ಸಾಲ ಮನ್ನಾ ಏನಿದೆ ಅದರ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯುತ್ತೆ. ಆ ಒಂದು ಸಾಲ ಮನ್ನದ ಒಂದು ಅಂದರೆ ಸಂಪೂರ್ಣ ಸಾಲ ಮನ್ನವ ಅಥವಾ ಇಷ್ಟಿಷ್ಟು ಪರ್ಸೆಂಟು ಅಂತ ಮಾಡುದ, ಹಾಗೇನಾದರೂ ಬಹುಶಃ ಅಂದರೆ ರೂಪುರೇಷೆ ಏನೆಲ್ಲ, ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್, ಅಂದರೆ ಪ್ರಾಸ್ ಅಂಡ್ ಕಾನ್ಸ್ ಎಲ್ಲವೂ ಕೂಡ ಚರ್ಚೆ ಆಗಲೇಬೇಕು. ಒಂದು ಕಡೆ ಎಲ್ಲವೂ ಕೂಡ ರೈತರ ಸಾಲ ಮನ್ನಾ ಕಿಟ್ಟರೆ ಮತ್ತು ಈ ಕಡೆ ಬಜೆಟ್ಟಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಇತರೆ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಏನಾದರೂ ಆಗಬಹುದಾ ಏನಾದರೂ ಅಂತ. ಬಟ್ ಎನಿವೇಸ್, ರೈತ ನಿಜಕ್ಕೂ ಎಲ್ಲ ಒಂದು ವಿಚಾರದಲ್ಲೂ ಆತ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ, ನೋ ಡೌಟ್ ಅಬೌಟ್ ಇಟ್. ಸೊ ಹೀಗಿರಬೇಕಾದ್ರೆ ರೈತರ ಸಾಲ ಮನ್ನಾದ ಕುರಿತಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಇದರ ಬೆನ್ನಲ್ಲೇ ಅಂದರೆ ಹಲವಾರು ನಾಯಕರು ಕೂಡ, ಪ್ರಮುಖ ನಾಯಕರು ಇದೀಗ ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಎರಡೂ ಪಕ್ಷದ ನಾಯಕರು ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ನಿಂತು ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ನಿರ್ಧಾರ ಕೈಗೊಳ್ಳುತ್ತೆ ಈ ಒಂದು ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗುತ್ತೆ ರಾಜ್ಯದ ಜನತೆಗೆ. ಸೊ ಸಾಲ ಮನ್ನಾದ ವಿಚಾರವಾಗಿ ವಾಟ್ ಇಸ್ ದ ಡಿಸಿಷನ್ ಅನ್ನೋದು ಇವತ್ತು ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಅನ್ನುವಂಥದ್ದು ನಾವು, ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಈಗ ಕಾದು ನೋಡಬೇಕಾಗಿದೆ ಏನು ಬರಬಹುದು ಔಟ್ಪುಟ್ ಅನ್ನೋದನ್ನು. ಖಾಲಿ ಮಾಡಿ ಅಧಿಕಾರವನ್ನು ಕಳ್ಕೊಂಡು ಹೋಗ್ತಾರೆ ಅನ್ನೋತಕ್ಕಂಥ ಒಂದು ಆರ್ಟಿಕಲ್, ದೊಡ್ಡ ಆರ್ಟಿಕಲ್ ಇದೆ ಒಂದು ಪತ್ರಿಕೆಯಲ್ಲಿ. ಅಧಿಕಾರವೂ ಇರ್ತದೆ 5 ವರ್ಷ ಈ ಸರ್ಕಾರಕ್ಕೆ, ನನ್ನ ರೈತನ ಜೀವನದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಈ ಆರ್ಥಿಕ ಒಂದು ಏನು ಪ್ರಸ್ತಾವನೆಗಳೇನಿದ್ದಾವೆ, ನನ್ನ ರೈತರನ್ನು ಉಳಿಸಿ ಖಜಾನೆನೂ ಭದ್ರವಾಗಿ ಇಟ್ಕೊಡ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆನೂ ಭದ್ರವಾಗಿ ಇರುತ್ತೆ, ನನ್ನ ರೈತನ ನೆಮ್ಮದಿಯಿಂದ ಬದುಕಬೇಕು. ನನಗೆ ನಿನ್ನೆ ಬಹಳ ಅತ್ಯಂತ ನೋವು ಆದಂತ ಘಟನೆ ಏನು ಅಂದ್ರೆ, ಈ ಸರ್ಕಾರ ರಚನೆಯಾಗಿ 2 ದಿವಸದಲ್ಲಿ 10 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪತ್ರಿಕಾ ವರದಿ ನೋಡಿದೆ. ನನಗೆ ಯಾತಕ್ಕೂ ಮನಸ್ಸು ತಡೆಯಲಿಲ್ಲ, ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿದೆ, ಈ 10 ರೈತರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಮನೆ ಪರಿಸ್ಥಿತಿ ಏನು, ಎಲ್ಲ ಮಾಹಿತಿ ನನಗೆ ಇನ್ನೊಂದು 1 ಅವರಲ್ಲಿ ತರಿಸ್ಬೇಕು ನೀವು ಅಂತಕ್ಕಂಥ ಒಂದು ಸೂಚನೆ ಬೆಳಗ್ಗೆನೆ ಕೊಟ್ಟೆ. 10 ಜನ ಅಲ್ಲ, ಈಗಾಗಲೇ 14 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೇವಲ 2 ದಿನದಲ್ಲಿ. ಅಲ್ಲಿಗೆ ನಾನು ಯಾತಕ್ಕೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು? ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ರೈತರು ಸಾಲ ಮನ್ನಾ ಮಾಡಲ್ಲ ಅಂತಕ್ಕಂಥ ಒಂದು ಸಂದೇಶ ಕೆಲವರು ಕೊಡ್ಲಿಕ್ಕೆ ಹೊರಟರು. ಅದರಿಂದ ನನಗೆಲ್ಲ ಡ್ಯಾಮೇಜು, ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಕುಟುಂಬ ಅನಾಥರಾಗ್ತಾರೆ. ದಯವಿಟ್ಟು ನಾಡಿನ ಎಲ್ಲರಿಗೂ ಮನವಿ ಮಾಡ್ತೇನೆ, ಹಂತಂತವಾಗಿ ನನ್ನ ರೈತರನ್ನ ಉಳಿಸ್ಕೊಡೋದು ನನ್ನ ಜವಾಬ್ದಾರಿ. ರೈತರಷ್ಟೇ ಅಲ್ಲ, ಈ ನಾಡಿನ 1.5 ಕೋಟಿ ಜನತೆಯು ನೆಮ್ಮದಿಯಿಂದ ಬದುಕಬೇಕು. ಈಗಾಗಲೇ ನಾನು 53,000 ಕೋಟಿ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದೇನೆ. ಯಾವ್ಯಾವ ಬ್ಯಾಂಕ್ನಲ್ಲಿ ಯಾವ್ಯಾವ ಇದ್ದಾವೆ ಅದರ ಮಾಹಿತಿಗಳನ್ನ ನನ್ನದೇ ಆದ ಮಾರ್ಗದಲ್ಲಿ ಒಂದು ಸಂಪೂರ್ಣ ಮಾಹಿತಿ ತೆಗೆದಿಟ್ಟಿದ್ದೇನೆ. ಅಧಿಕಾರಿಗಳು ತೆಗೆದಿಟ್ಟುಕೊಂಡಿದ್ದಾರೆ. ಇವತ್ತು ನೀವೇ ನನ್ನ ಸಲಹೆ ಕೊಡ್ತೀರಿ, ನಿಮ್ಮ ಸಲಹೆಗಳನ್ನು ಇವತ್ತು ಈ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಗೌರವಿಸಿ ನಾನಿಗೇನೊಂದು ರೂಪುರೇಷೆ ಸಿದ್ಧ ಮಾಡಿದ್ದೇನೆ, ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ನಾನು ಮತ್ತು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ನಿಮ್ಮ ಜೊತೆಯಲ್ಲಿ ತೀರ್ಮಾನ ತಗೋತೀನಿ, ಕೊಡ್ತಕ್ಕಂಥ ಸಲಹೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ.
ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರ ಬಗ್ಗೆ ನಾನೊಂದೆರಡು ಒಳ್ಳೆ ಮಾತು ಹೇಳಬೇಕು. ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಬಾರಿ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿನ ಮತ್ತು ನಾನು ಮಾಡಿದಾಗ ಮೊದಲನೇ ಬಾರಿಗೆ ರೈತರ ಸಾಲ ಮನ್ನಾ ರಾಜ್ಯ ಸರ್ಕಾರದ ವತಿಯಿಂದ ಮಾಡತಕ್ಕಂಥ ಒಂದು ತೀರ್ಮಾನ ಮಾಡಿದೆ. ಅವತ್ತು ಅವತ್ತು ಏನು ಸರ್ಕಾರದ ಆರ್ಥಿಕ ಇಲಾಖೆ ಏರ್ಪೇರಾಗಲಿಕ್ಕೆ ಅವಕಾಶ ಏನು ಕೊಟ್ಟಿರಲಿಲ್ಲ. ಅವತ್ತಿದ್ದು 40,000 ಕೋಟಿ ಬಜೆಟ್, ಇವತ್ತು 2 ಲಕ್ಷ ಕೋಟಿ ಬಜೆಟ್ ಇದೆ. ಈಗ ಯು ಪಿ ಎ ಸರ್ಕಾರ ನಿಮ್ಮ ಗಮನಕ್ಕೆ ತರೋದು, ಕೇಂದ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರದಲ್ಲಿ ಸುಮಾರು 60,000 ಕೋಟಿ ಸಾಲ ಮನ್ನಾ ಮಾಡಿದ್ರಾಗ ನಮ್ಮ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅದಾದ ನಂತರ ಮೇಜರ್ ಆಗಿ ಯಾವುದೇ ರೈತರ ಸಾಲ ಮನ್ನಾ ಆಗಲಿಲ್ಲ. 2008-09 ಅವರು ಮಾಡಿದಂಥ ಒಂದು ತೀರ್ಮಾನ ಬಿಟ್ಟರು ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ, ಸಾರಿ ಪ್ರಧಾನಮಂತ್ರಿಗಳಾಗಿ. ಇವತ್ತು ಕೇಂದ್ರ ಸರ್ಕಾರದ ನಡವಳಿಕೆಗಳು ಏನಿದೆ ಅನ್ನೋದು ತಮ್ಮ ಗಮನದಲ್ಲಿದೆ. ಈಗ ರಾಜ್ಯದಲ್ಲಿ ಹಲವಾರು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ರೈತರ ಸಾಲ ಮನ್ನಾ ಬಗ್ಗೆ ಚಿಂತನೆ ಮಾಡಿ ಕೆಲವು ಸರ್ಕಾರಗಳಲ್ಲಿ ತೀರ್ಮಾನಗಳು ಆಗಿದ್ದಾವೆ. ಉತ್ತರ ಪ್ರದೇಶ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಪಂಜಾಬ್ ಇರಬಹುದು, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲೂ ಮನ್ನಾ ಆಗಿದೆ. ಅದರ ಬಗ್ಗೆನೂ ಮಾಹಿತಿ ತೆಗೆಸಿಟ್ಕೊಂಡಿದ್ದೇನೆ. ತಾವುಗಳು ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಸಾಕಷ್ಟು, ಎಲ್ಲರೂ ಮಾತನಾಡಲಿಕ್ಕೆ ಹೋದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾತನಾಡಲಿಕ್ಕೆ ಹೋದ್ರೆ ಬಹುಶಃ ಒಂದಿನ ಸಾಕಾಗಲ್ಲ. ತಾವೆಲ್ಲ ಒಂದು 30 ಜಿಲ್ಲೆಯಿಂದ ಒಬ್ಬೊಬ್ಬರು ಮಾತನಾಡಿ ಎಲ್ಲರ ಪರವಾಗಿ ನೀವೇನು ನಮಗೆ ಸಲಹೆ ಕೊಡ್ತೀರಿ ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ನೋಟ್ ಮಾಡ್ಕೋತಾರೆ. ಅಂತಿಮವಾಗಿ ನಿಮ್ಮ ಸಲಹೆಗಳೇನು ಕೊಡ್ತೀರಿ ಆ ಸಲಹೆಯನ್ನು ಒಳಗೊಂಡಂತೆ ನಾನು ಉಪಮುಖ್ಯಮಂತ್ರಿಗಳು ಈಗ ನಾವೇನು ತೀರ್ಮಾನ ಮಾಡ್ತಾ ಇದ್ದೇವೆ ಆ ಗೈಡ್ಲೈನ್ಸ್ನ ನಿಮ್ಮ ಮುಂದೆ ಇಡ್ತೀನಿ. ಅದರಲ್ಲಿ ಇನ್ನೇನಾದ್ರೂ ಸ್ವಲ್ಪ ಮಾರ್ಪಾಡು, ಸಣ್ಣ ಪುಟ್ಟ ಮಾರ್ಪಾಡು ಬೇಕು ಅಂತಕ್ಕಂಥದ್ದು ನೀವೇನಾದರೂ ಬಯಸಿದ್ರೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಅದರಿಂದ ಅಲ್ಲ, ಅದಕ್ಕೆ ನಾನು ಮಾತನಾಡೋದು, ನಾನು ಏನು ಪ್ರಿಲಿಮಿನರಿ ನಿಮ್ಗೆ ಹೇಳ್ತಾ ಇರೋದು ಪ್ರಾಸ್ತವಿಕವಾಗಿ ಅದಕ್ಕೋಸ್ಕರ ನಿಮ್ಮಿಂದ ಮಾಹಿತಿ ಪಡೀಲಿಕ್ಕೆ ಫೈನಲ್ ಆಗಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ಅದರಿಂದ ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಹೇಳಿದೆ, ಅವರಿಲ್ಲಿ ಬಂದು ಟೂರ್ ಮಾಡಿದ ಮೇಲೆ ಈ ಸರ್ಕಾರ ಕೇಳಿದ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ನಿರ್ಧಾರ ಮಾಡ್ಕೊಂಡ್ರು. ಅದು ನಾವು ಹೇಳಬೇಕಾಗ್ತದೆ, ಆದರೆ ತಕ್ಷಣಕ್ಕೆ ಅವತ್ತು ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಆದ್ರೆ ಮಾಡ್ತಕ್ಕಂಥ ಒಂದು ಘೋಷಣೆ ಅಂತೂ ಮಾಡಿದ್ರು. ಅದರಿಂದ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಮತ್ತು ಈಗ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ, ಕೇಂದ್ರದಲ್ಲಿ ಸರ್ಕಾರ ಬಂದರೆ ನಾವು ಮೊದಲನೇ ಆದ್ಯತೆನೆ ರೈತರ ಸಾಲ ಮನ್ನಾ ಬಗ್ಗೆ ತೀರ್ಮಾನ ತೆಗೆದುಕೊತೀವಿ ಅಂತಕ್ಕಂಥ ಹಲವಾರು ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ, ನಾನು ಗಮನಿಸಿದ್ದೇನೆ. ಅದರಿಂದ ಮುಂದೆ ಅವರ ಸರ್ಕಾರ ಅಧಿಕಾರಕ್ಕೆ ನಾಡಿನ ಜನತೆ ಆಶೀರ್ವಾದ ಮಾಡಿದರೆ ದೇಶದಲ್ಲಿ ಅವರ ಒಂದು ಭಾವನೆ ಏನಿದೆ ಅನ್ನೋದು ನೀನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಇವತ್ತು ರೈತನ ಬಗ್ಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಬಗ್ಗೆ ಅವರ ಸಂಪೂರ್ಣ ಸಹಮತ ಇದೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇನೆ ನಾನು. ಅದರಿಂದ ಯಾವ ಆತಂಕ ಬೇಡ, ಈ ಸರ್ಕಾರ ನಿಮ್ಮ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ನ ಜೆಡಿಎಸ್ನ ಸರ್ಕಾರ ಅಲ್ಲ, ಇದು ಇದು ನಾಡಿನ ರೈತರ ಸರ್ಕಾರ. ಇದು ನಿಮಗೋಸ್ಕರ ನಾವಿದ್ದೇವೆ, ನಿಮ್ಮನ್ನು ಉಳಿಸ್ಕೊಡ್ತೀವಿ, ಆದ್ರೆ ನಮ್ಮಲ್ಲಿ ವಿಶ್ವಾಸ ಇಡಬೇಕು. ಇಷ್ಟು ಮಾತನಾಡ್ತಾ ಸಿಎಂ ಕುಮಾರಸ್ವಾಮಿ ಕೆಲವು ಪ್ರಮುಖ ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ಅಂದರೆ ಈ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಏನಿದೆ, ಇದು ರಾಜ್ಯದ ಜನತೆಯ ಸರ್ಕಾರವಾಗಿ ಮಾರ್ಪಡಬೇಕು, ಇದು ನಿಮ್ಮದೇ ಸರ್ಕಾರ, ಸೊ ನಿಮ್ಮ ಸಲಹೆಗಳನ್ನು ನಾನು ಸ್ವೀಕರಿಸ್ತೀನಿ ಅಂತ ರೈತ ಮುಖಂಡರ ಬಳಿ ಅವರು ಹೇಳಿದರು. ನೀವೇನು ಸಲಹೆ ಕೊಡ್ತೀರಿ, ನಿಮ್ಮ ಸಜೆಷನ್ ಏನು, ಅದನ್ನು ನಾವು ತಗೊಳ್ತೀವಿ ಒಂದು ಕಡೆ. ಮತ್ತೊಂದು ಕಡೆ ನಾವೊಂದು ರೂಪುರೇಷೆ ಅಥವಾ ಪ್ರಾಸ್ ಆ್ಯಂಡ್ ಕಾನ್ಸ್ ಏನಿದೆ ಅದರ ಬಗ್ಗೆ ನಾವು ಕೂಡ ಒಂದು ರೆಡಿ ಮಾಡಿದ್ದೀವಿ. ಸೊ ಅದು ಎರಡರನ್ನೂ ಕೂಡ ಟ್ಯಾಲಿ ಮಾಡಿ ಯಾವ ರೀತಿಯಾಗಿ ಒಂದು ಬೆಸ್ಟ್ ಔಟ್ಕಮನ್ನು ನಾವು ಹೊರತರಬಹುದು ಅದರ ಬಗ್ಗೆ ನಾವು ಚರ್ಚೆ ನಡೆಸೋಣ ಅನ್ನುವಂಥ ಮಾತನ್ನು ಹೇಳಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರು ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವಧಿಯಲ್ಲಿ ಯು ಪಿ ಎ ಸರ್ಕಾರ ಪ್ರಮುಖವಾಗಿ ರೈತರ ಸಾಲ ಮನ್ನಾದ ಕುರಿತಾಗಿ ಒಂದು ಮಹತ್ವದ ಕಾರ್ಯವನ್ನು ಮಾಡಿತ್ತು, ಸಾಲ ಮನ್ನಾವನ್ನು ಮಾಡಿತ್ತು. ಸೊ ಅದಾದ ನಂತರ ಅಂಥ ಒಂದು ಪ್ರಮುಖವಾಗಿ ಯಾವಾಗಲೂ ಕಾಣಿಸ್ಲೇ ಇಲ್ಲ. ಸೊ ಈಗ ನಾವು ಸಾಲ ಮನ್ನಾ ಖಂಡಿತವಾಗ್ಲೂ ಮಾಡ್ತೀವಿ, ಆ ಹೇಳಿದ ಮಾತಿನಿಂದ ನಾವು ಹಿಂದೆ ಸರಿಯೋದಿಲ್ಲ, ಬಟ್ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅನ್ನೋದ್ರ ಬಗ್ಗೆ ನಾವು ನಿರ್ಧಾರಕ್ಕೆ ಬರೋಣ. ಸೊ ನಿಮ್ಮ ಸಜೆಷನ್ಸ್ ಏನಿದೆ, ನಿಮ್ಮ ಸಲಹೆ ಏನಿದೆ ಅದನ್ನು ನಮಗೆ ನೀಡಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದೀಗ
ಎಸ್ ವೀಕ್ಷಕರೇ, ರೈತ ಮುಖಂಡರ ಜೊತೆ ಸಿಎಂ ಕುಮಾರಸ್ವಾಮಿ ಸಭೆ ನಡೀತಾ ಇದೆ. ಸೊ ಸಭೆಯಲ್ಲಿ ಡಿಸಿಎಂ ಪರಮೇಶ್ವರ್ ಹಾಗೇ ಕುರುಬೂರ್ ಶಾಂತಕುಮಾರ್ ಸೇರಿದಂತೆ ಹಲವು ರೈತ ನಾಯಕರು ಕೂಡ ಇದ್ದಾರೆ, ಭಾಗಿಯಾಗಿದ್ದಾರೆ. ಸೊ ರೈತರ ಸಾಲ ಮನ್ನಾ ಕುರಿತಾಗಿ ಅಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಸೊ ಇನ್ನು ಅಂದರೆ ಜಾತ್ಯತೀತ ಜನತಾದಳ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸುಮಾರು ರೈತರ 53,000 ಕೋಟಿ ರೂಪಾಯಿ 53,000 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮನ್ನಾ ಮಾಡೋದಾಗಿ ಘೋಷಿಸಿತ್ತು. ಅದಾದ ನಂತರ ಅಂದರೆ ಪ್ರಣಾಳಿಕೆಯಲ್ಲಿ ಏನು ಈ ಒಂದು ಭರವಸೆ ನೀಡಲಾಗಿತ್ತು, ಅದಾದ ನಂತರ ಅಂದರೆ ಕುಮಾರಸ್ವಾಮಿ ಸಿಎಂ ಆದ ನಂತರ ಇಲ್ಲ ಅಂದರೆ ಇದು ಸಾಧ್ಯವಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಇದು ಕಷ್ಟ ಆಗತ್ತೆ ನಮಗೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ಮೇಲೆ ಇಲ್ಲ, ಸಾಲ ಮನ್ನಾ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಾನು ಯಾಕೆ ಆ ಮಾತನ್ನು ಹೇಳಿದೆ ಅಂದರೆ, ಬಹುಮತವಾಗಿ ಅಂದರೆ ಸಂಪೂರ್ಣವಾಗಿ ನಾವು ಹೊರಬರಲಿಲ್ಲ, ಬಹುಮತ ನಮಗೆ ಸಿಗಲಿಲ್ಲ. ಹೀಗಿರ್ಬೇಕಾದ್ರೆ ನಾವು ಮೈತ್ರಿ ಮಾಡ್ಕೊಂಡು, ಸೊ ಸಮ್ಮಿಶ್ರ ಸರ್ಕಾರ ಬಂದಿರೋದು ಈಗ. ಸೊ ನಾನು ಅಲ್ಲಿನ ಸಜೆಷನ್ ಕೂಡ ನಾನು ಕೇಳಬೇಕಾಗುತ್ತೆ ಕಾಂಗ್ರೆಸ್ ಕಡೆಯಿಂದ, ಅವ್ರದ್ದೇನಿದೆ ಅನ್ನುವಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ನನಗೆ ಆ ಒಂದು ಇಂಡಿಪೆಂಡೆನ್ಸ್ ಸಂಪೂರ್ಣವಾಗಿ ನನಗಿಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವರು ಇಟ್ಟಿದ್ರು. ಬಟ್ ಆದರೂ ಕೂಡ ಸಾಲ ಮನ್ನಾ ಘೋಷಣೆ ಆದ ನಂತರ ಇನ್ನು ಹಿಂದೆ ನಾವು ಸರಿಯೋ ಮಾತೇ ಇಲ್ಲ ಈ ಮಾತಿನಿಂದ ಅನ್ನುವಂಥ ಮಾತನ್ನು ಕೂಡ ಅವರು ಇದೀಗ ಹೇಳಿದರು. ಸಾಲ ಮನ್ನಾ ಖಂಡಿತವಾಗ್ಲೂ ಮಾಡ್ತೀವಿ, ಆದರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಚಿಂತನೆ ನಡೆಸಬೇಕಾಗತ್ತೆ. ನಾವು ಒಂದು ಕಡೆ ರೂಪುರೇಷೆಯನ್ನು ಮಾಡ್ಕೊಂಡಿದ್ದೀವಿ, ಹಾಗೆಯೇ ನಮ್ಮ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಸೊ ಅವರು ನೀವು ಏನೆಲ್ಲ ಸಜೆಷನ್ಸ್ ಕೊಡ್ತೀರಿ ಅಂದರೆ ಈ ಒಂದು ಸಭೆಯಲ್ಲಿ ಇರುವಂಥ ರೈತರು, ರೈತ ನಾಯಕರು ಅವರು ಯಾವ ರೀತಿಯಾದ ಸಲಹೆಯನ್ನು ನೀಡ್ತಾರೆ ಅಥವಾ ಅವರ ಒಂದು ಮನವಿ ಏನಿದೆ, ಸೊ ಆ ಅಹವಾಲುಗಳನ್ನು ಆಲಿಸಿ ನಂತರ ಏನೆಲ್ಲ ಸಲಹೆಗಳನ್ನು ನೀಡ್ತಾರೋ ಅದನ್ನು ಕೂಡ ಸ್ವೀಕರಿಸಿ ನಂತರ ಈ ಕಡೆ ಏನು ಸರ್ಕಾರದ ವತಿಯಿಂದ ಒಂದು ರೂಪುರೇಷೆಯನ್ನು ಮಾಡಿಕೊಳ್ಳಲಾಗಿದೆ, ಸೊ ಅದನ್ನು ಕೂಡ ಇಟ್ಟು ಎಲ್ಲವನ್ನು ಟ್ಯಾಲಿ ಮಾಡಿ ನಂತರ ಒಂದು ಬೆಸ್ಟ್ ಔಟ್ಕಮನ್ನು ರಾಜ್ಯದ ಜನತೆಯ ಅಥವಾ ರಾಜ್ಯದ ರೈತರಿಗೆ ನೀಡುವಂಥ ನಿಟ್ಟಿನಲ್ಲಿ ಯೋಚನೆ ನಡೆಸಲಾಗ್ತಾ ಇದೆ. ಸೊ ಇದೇ ಒಂದು ಚರ್ಚೆಯ ವಿಷಯ ಇದೀಗ ಈ ಒಂದು ಸಭೆಯಲ್ಲಿ ಇರುವಂಥದ್ದು. ಅಂದರೆ ಮೇನ್ಲಿ ಇಟ್ ಈಸ್ ಅಬೌಟ್ ಸಾಲ ಮನ್ನಾ. ಸೊ ಸಾಲ ಮನ್ನಾ ಯಾವ ರೀತಿಯಾಗಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಬಟ್ ಯಾವಾಗ ಅಂದರೆ ಜನತಾದಳ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಒಂದು 53,000 ಕೋಟಿ ರೂಪಾಯಿಯಷ್ಟು ಸಾಲ ಮನ್ನಾ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದರು. ಬಟ್ ಅದು ಹೇಗೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ಅವಾಗ ಅದು ಬಹಿರಂಗ ಆಗಿರಲಿಲ್ಲ.